Hi friends, welcome to Vishrutha Creatives. Ivattin video dalli chudidar pant na yav riti cutting mattu stitching maadkobeku anta torustini. Adukku modlu yaradru nam channel na hosthagi nortta idre igle subscribe maadkoli hagu pakkadalli iro bell icon anna kuda click maadi. Hage maadodrinda nanna ella videos nimma mobile ge notification barutte. Okay friends, agadre yav riti cutting maadkobeku anta torustini. Modlige cloth na 4 fold alli riti fold anna haakkoli. Haakkondu kelagade side 1.5 ಇಂಚು ಮಾರ್ಜಿನ್ ಅನ್ನು ಮಾರ್ಕ್ ಮಾಡ್ಕೋಬೇಕು ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ ಬಾಟಮ್ ಅಲ್ಲಿ ಪ್ಯಾಂಟ್ ಅನ್ನು ಅದಕ್ಕೋಸ್ಕರ 1.5 ಇಂಚು ಮಾರ್ಜಿನ್ ಅನ್ನು ಬಿಡಬೇಕು ನಂತರ ಬಾಟಮ್ ಲೆಂತ್ ಅನ್ನು ಪಟ್ಟಿ ಬಿಟ್ಟು ಬಾಟಮ್ ಲೆಂತ್ ಅನ್ನು ನಾವು ಎಷ್ಟು ಬೇಕೋ ಲೆಂತ್ ಅಷ್ಟನ್ನ ಇಟ್ಕೊಳ್ಳಿ ನಾನು 32 ಇಂಚು ಲೆಂತ್ ಅನ್ನು ಇಡ್ತಾ ಇದೀನಿ ಪಟ್ಟಿನ ಬಿಟ್ಟು ಪಟ್ಟಿಗೆ ನಾವು ಸೆಪರೇಟ್ ಲೆಂತ್ ಅನ್ನು ಇಟ್ಕೋಬೇಕಾಗುತ್ತೆ 32 ಇಂಚ್ ಲೆಂತ್ ಅನ್ನು ಇಟ್ಕೊಂಡು ಇದು ಕ್ಲಾತ್ ಎಷ್ಟು ಇದೆಯೋ ಅಷ್ಟು ಕೂಡ ನಾನು ಇಡ್ತಾ ಇದೀನಿ ಆಗಲ ಕ್ಲಾತ್ ವೇಸ್ಟ್ ಆಗದಿರಾ ಕೂಡ ಇರುತ್ತೆ ಅಂತ ನಿಮಗೆ ಆಗಲ ಕಡಿಮೆ ಬೇಕು ಅಂದ್ರೆ ಆ ಕಡಿಮೆ ಮಾಡ್ಕೋಬಹುದು ಡೌನಿಂಗ್ ಬಂದ್ಬಿಟ್ಟು 8 ಇಂಚಸ್ ಇಡ್ತಾ ಇದೀನಿ ಅಂತ ಸ್ವಲ್ಪ ದೊಡ್ಡವರಿಗಾದ್ರೆ 9 ಇಂಚಸ್ 10 ಇಂಚಸ್ ವರೆಗೂ ಇಟ್ಕೋಬಹುದು ನಾನು ಇದರಲ್ಲಿ 8 ಇಂಚಸ್ ಇಡ್ತಾ ಇದೀನಿ ವಿತ್ ಮಾರ್ಜಿನ್ ಅನ್ನು ಕೂಡ ಸೇರಿಸ್ಕೊಂಡು ನಂತರ ಈ ಕಡೆ 1.5 ಇಂಚ್ ಗೆ ಈ ರೀತಿ ಮಾರ್ಕ್ ಅನ್ನು ಹಾಕ್ಕೊಂಡು ನಂತರ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಇಲ್ಲಿ ಈ ರೀತಿ ರೌಂಡ್ ಶೇಪ್ ಅಲ್ಲಿ ಶೇಪ್ ಅನ್ನು ತೆಗಿಬೇಕು ಹೀಗೆ ಶೇಪ್ ಅನ್ನು ತೆಗೆದ ಮೇಲೆ ಇಲ್ಲಿಂದ ಕೆಳಗಡೆ ವರೆಗೂ ನಾವು ಮಾರ್ಕ್ ಅನ್ನು ಮಾಡ್ಕೋಬೇಕು ಕೆಳಗಡೆ ಕೂಡ ಪ್ಯಾಂಟ್ ಲೂಸ್ 8 ಇಂಚಸ್ ಇಡ್ತಾ ಇದೀನಿ ಮಾರ್ಜಿನ್ 1 ಇಂಚ್ ಅನ್ನು ಮಾರ್ಕ್ ಮಾಡ್ಕೊಳ್ಳಿ ಹಾಗೇನೆ ನಿಮಗೆ ಇನ್ನು ಜಾಸ್ತಿ ಬೇಕು ಅಂದರೆ ಲೂಸು ಜಾಸ್ತಿ ಮಾಡ್ಕೋಬೋದು ಕಡಿಮೆ ಬೇಕು ಅಂದರೆ ಕಡಿಮೆ ಮಾಡ್ಕೋಬೋದು ಈಗ ಈ ಎರಡು ಮಾರ್ಕ್ಗಳನ್ನು ಕೂಡ ಸೇರಿಸ್ಕೊಳ್ಳೋಣ ಸ್ಟ್ರೈಟ್ ಆಗಿ ರೀತಿ ಎರಡು ಮಾರ್ಕ್ಗಳನ್ನ ಕೂಡ ಸೇರಿಸ್ಕೊಳ್ಳಿ ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಆ ಮಾರ್ಜಿನ್ಗೆ ಈ ರೀತಿ ಮಾರ್ಕನ್ನು ಸೇರಿಸ್ತಾ ಇದ್ದೀನಿ ಕೆಳಗಡೆ ಇಲ್ಲಿ ಸ್ಟ್ರೈಟಾಗಿ ಹಾಕ್ಕೊಳ್ಳಿ ಹೀಗೆ ಹಾಕ್ಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ ಮಾರ್ಕಿಂಗು ಈಗ ಇದನ್ನು ನಾವು ಕಟ್ಟಿಂಗ್ ಮಾಡ್ಕೊಳ್ಳೋಣ ಮಾರ್ಕಿಂಗ್ ಮೇಲೇ ಈ ರೀತಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ ಈ ಅಗಲ ಕೂಡ ನಾನು ಎಷ್ಟಿತ್ತು ಕ್ಲಾತ್ ಅಷ್ಟನ್ನು ಇಟ್ಟಿದ್ದೀನಿ ನಿಮಗೆ ಕಡಿಮೆ ಬೇಕು ಅಂದರೆ ಕಡಿಮೆ ಕೂಡ ಮಾಡ್ಕೋಬೋದು ಮೇಲೆ ಕೂಡ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳೋಣ ಮಾರ್ಕಿಂಗಿಗೆ ಕರೆಕ್ಟಾಗಿ ರೀತಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ ಈ ಮೇಲ್ಗಡೆ ಪೀಸ್ ಇದೆಯಲ್ವ ಅದನ್ನು ನಾವು ಪಟ್ಟಿಗೆ ಕಟ್ ಮಾಡ್ಕೋಬೋದು ಇಲ್ಲಾಂತಂದರೆ ಸೈಡಲ್ಲಿ ಮಿಕ್ಕಿರೋ ಪೀಸನ್ನು ಬೇಕಾದರೂ ಪಟ್ಟಿಗೆ ಕಟ್ ಮಾಡ್ಕೋಬೋದು ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಈಗ ನಾವು ಪಟ್ಟಿನ ಕಟ್ ಮಾಡ್ಕೊಳ್ಳೋಣ ಇದನ್ನು ಸೈಡ್ಗೆ ಇಟ್ಕೊಳ್ಳಿ ಪಟ್ಟಿಗೆ ಮೇಲೆ ಕ್ಲಾತನ್ನು ತಗೊಂಡಿದ್ದೀನಿ ಮಿಕ್ಕಿತ್ತಲ್ವ ಆ ಕ್ಲಾತನ್ನು ಆಗಲ 21 ಇಂಚಸ್ ಇಟ್ಕೊತಾ ಇದ್ದೀನಿ ವಿತ್ ಮಾರ್ಜಿನನ್ನು ಕೂಡ ಸೇರಿಸ್ಕೊಂಡು ಮಾರ್ಜಿನ್ ನಾವು 1 ಇಂಚನ್ನು ಇಟ್ಕೋಬೇಕು ಡಬಲ್ ಫೋಲ್ಡಲ್ಲಿ ನಾನು 21 ಇಂಚಸ್ ಇಡ್ತಾ ಇದ್ದೀನಿ ಸಿಂಗಲ್ ಫೋಲ್ಡ್ ಆದರೆ ಅದು ಡಬಲ್ ಹೋಗುತ್ತೆ ಅಂದರೆ 42 ಇಂಚ್ ಆಗುತ್ತೆ ಮಾರ್ಜಿನ್ ಕೂಡ ಸೇರಿಸ್ಕೊಂಡು ಮಾರ್ಜಿನ್ ಆವಾಗ 2 ಇಂಚ್ ಮಾರ್ಜಿನ್ ಆಗುತ್ತೆ ಇದನ್ನು ನೋಡಿ ಡಬಲ್ ಫೋಲ್ಡಲ್ಲಿ ರೀತಿ ಕ್ಲಾತನ್ನು ತಗೊಂಡು 21 ಇಂಚಸ್ ಇದೆ ಇದು ವಿತ್ ಮಾರ್ಜಿನ್ 1 ಇಂಚು ನೀವು ಪೀಸ್ ಜಾಯಿನ್ ಮಾಡೋ ಆಗಿದ್ದರೆ ಪೀಸ್ ಜಾಯಿನ್ ಮಾಡ್ಕೊಳ್ಳೋದಕ್ಕೂ ಕೂಡ 1/2 ಇಂಚು ಎಕ್ಸ್ಟ್ರಾ ಮಾರ್ಜಿನನ್ನು ಇಟ್ಕೋಬೇಕಾಗತ್ತೆ ಲೆಂತ್ ಇದು ಕಡಿಮೆ ಇದೆ ಹಾಗಾಗಿ ನೋಡಿ ಇಲ್ಲಿ ಮಿಕ್ಕಿರೋ ಪೀಸನ್ನು ಈ ರೀತಿ ಅರ್ಧಕ್ಕೆ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಲೆಂತ್ ಬಂದುಬಿಟ್ಟು ಇದು 9 ಇಂಚಸ್ ಇಟ್ಕೊತಾ ಇದ್ದೀನಿ ಮಾರ್ಜಿನ್ 2 ಇಂಚಸ್ ಹೋಗುತ್ತೆ 9 ಇಂಚಸ್ಸಲ್ಲಿ ಇನ್ನು 7 ಇಂಚಸ್ ಲೆಂತ್ ಅನ್ನೋದು ಬರುತ್ತೆ ಈಗ ಈ ಪೀಸಸ್ಸನ್ನು ಈಗ ಪ್ಯಾಂಟನ್ನು ಸ್ಟಿಚ್ ಮಾಡೋದನ್ನು ತೋರಿಸ್ತೀನಿ ಮೊದಲಿಗೆ ಪಟ್ಟಿಗೆ ನಾವು ಪೀಸನ್ನು ಜಾಯಿನ್ ಮಾಡ್ಕೋಬಿಡೋಣ ಲೆಂತು ಕಡಿಮೆ ಇತ್ತಲ್ವ 9 ಇಂಚಸ್ಸಲ್ಲಿ ಆ ಪೀಸನ್ನು ಇಲ್ಲಿ ಜಾಯಿನ್ ಮಾಡ್ಕೊತಾ ಇದ್ದೀನಿ ಕ್ಲಾತು ಕಡಿಮೆ ಇದ್ದಾಗ ಈ ರೀತಿ ಪೀಸನ್ನು ನಾವು ಜಾಯಿನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಪೀಸನ್ನು ಕೂಡ ನಾವು ಜಾಯಿನ್ ಮಾಡ್ಕೋಬೇಕಾದ್ರೆ ಕಂಪಲ್ಸರಿ ಡಬಲ್ ಸ್ಟಿಚ್ ಅನ್ನೋದನ್ನು ಹಾಕ್ಕೋಬೇಕು ಈಗ ನೋಡಿ ಕ್ಲಾತ್ ಉಲ್ಟ ಕಡೆಗೆ ಸ್ಟಿಚಸ್ ಅನ್ನೋದು ಬರಬೇಕು ಮಾರ್ಜಿನ್ ಕ್ಲಾತ್ ಕೂಡ ರಾಂಗ್ ಸೈಡ್ಗೇ ಬರಬೇಕು ಆ ರೀತಿ ಜೋಡಿಸ್ಕೊಳ್ಳಿ ಈಗ ಜೋಡಿಸ್ಕೊಂಡು ಪೀಸನ್ನು ಜಾಯಿನ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ಓಪನ್ ಮಾಡಿಬಿಟ್ಟು ಅದ್ರ ಮೇಲೆ ಮತ್ತೆ ನಾವು ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಯಾವಾಗಲೂ ಕೂಡ ಎರಡು ಪೀಸನ್ನು ನಾವು ಜಾಯಿನ್ ಮಾಡಬೇಕಾದ್ರೆ ಕಂಪಲ್ಸರಿ ಡಬಲ್ ಸ್ಟಿಚ್ ಅನ್ನೋದನ್ನು ಹಾಕ್ಕೋಬೇಕು ಈಗ ಪೀಸ್ ಜಾಯಿನ್ ಮಾಡಿದ್ದಾದಮೇಲೆ ಈಗ ಎರಡು ಸೈಡು ನೋಡಿ ಈ ರೀತಿ ಫೋಲ್ಡನ್ನು ಹಾಕ್ಕೊಂಡು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು ಪಟ್ಟಿಗೆ ಮೇಲೆ ಒಂದು 2.5 ಇಂಚಸ್ವರೆಗೂ ಗ್ಯಾಪನ್ನು ಬಿಟ್ಬಿಡಿ ಈಗ ನಾನು ಮಾರ್ಕ್ ಎಲ್ಲ ಹಾಕಿದ್ದೀನೋ ಅದನ್ನು ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೋಬೇಕು ಇಲ್ಲಿ ರಫ್ ಹೊಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಈಗ ಸ್ಟಿಚ್ ಮಾಡ್ಕೊಂಡ್ಮೇಲೆ
ಈಗ ಕ್ಲಾತನ್ನು ಓಪನ್ ಮಾಡಿಕೊಂಡು ಒಂದಿಂಚಿಗೆ ಈ ರೀತಿ ಸ್ಟಿಚ್ ಹಾಕಿರ್ತೀವಿ. ಈಗ ನೋಡಿ, ಈ ಕ್ಲಾತು ಈ ಕಡೆಗೆ, ಆ ಕ್ಲಾತ್ ಆ ಕಡೆಗೆ ಬರೋ ಥರ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಎರಡೂ ಸೈಡು ಕೂಡ ಆ ಕಡೆದು ಆ ಕಡೆಗೆ, ಈ ಕಡೆದು ಈ ಕಡೆಗೆ ಪೀಸನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ನ ಮಾಡ್ಕೊಳ್ಳಿ. ಈ ಮಧ್ಯೆ ನಾವು ಓಪನ್ ಇಟ್ಟಿದ್ದೀವಲ್ಲ 2.5 ಇಂಚಸ್ವರೆಗೂ, ಅದನ್ನು ನಾವು ಲಾಡಿ ಸೇರಿಸ್ಕೊಳ್ಳೋದಕ್ಕೆ ಸ್ಟಿಚ್ ಮಾಡ್ಕೋಬೇಕು. ಅರ್ಧ ಇಂಚು ಮೊದಲು ಫೋಲ್ಡ್ ಮಾಡಿಕೊಂಡು ನಂತರ 1 ಇಂಚಿಗೆ ಈ ರೀತಿ ಫೋಲ್ಡನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ರೌಂಡ್ ಫುಲ್ಲು ಕೂಡ ಸ್ಟಿಚ್ ಮಾಡ್ಕೊತ ಬರಬೇಕು. ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ನಿಧಾನಕ್ಕೆ ರೌಂಡ್ ಫುಲ್ಲು ಕೂಡ ಸ್ಟಿಚ್ಚನ್ನು ಮಾಡ್ಕೊಳ್ತಾ ಬಂದರೆ ಲಾಡಿ ಹಾಕ್ಕೊಳ್ಳೋದಕ್ಕೆ ಇದು ರೆಡಿ ಆಗುತ್ತೆ. ಪಟ್ಟಿ ಕೂಡ ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಆಗುತ್ತೆ. ನಂತರ ನಾವು ಬಾಟಮನ್ನು ತಗೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಇದನ್ನು ಈ ರೀತಿ ರೌಂಡ್ ಫುಲ್ಲು ಕೂಡ, ಇಲ್ಲಿ ನಾವು ಸಿಂಗಲ್ ಸ್ಟಿಚ್ ಹಾಕ್ಕೊಂಡು ಕೂಡ ನಡೆಯುತ್ತೆ, ನಮಗೆ ಬೇಕು ಅಂದರೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೋದು, ಅದು ನಮ್ಮ ಚಾಯ್ಸ್. ನಮಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಇಲ್ಲ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ಸೈಡ್ಗೆ ಇಟ್ಕೊಂಡು ಬಾಟಮನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಇದು ನೋಡಿ ಸ್ಟಿಚಿಂಗ್ ಕಂಪ್ಲೀಟ್ ಆಯಿತು. ಇಲ್ಲಿ ನೋಡಿ ಈ ರೀತಿ ಮಾರ್ಕನ್ನು ಹಾಕ್ಕೊಂಡು ಕಟ್ಸನ್ನು ಹಾಕ್ಕೊಳ್ಳೋದ್ರಿಂದ ನಮಗೆ ಸ್ಟಿಚ್ ಮಾಡ್ಕೊಳ್ಳೋವಾಗ ಈಸಿ ಆಗುತ್ತೆ. ಎಲ್ಲಿ ನಾವು ಪ್ರಿಲ್ಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಈಗ 2 ಪೀಸ್ ಇದೆ ಅಲ್ವಾ ಇದರಲ್ಲಿ ಬಾಟಮಲ್ಲಿ, ಈ 2 ಪೀಸನ್ನು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ಈ ಎಡ್ಜಸ್ಸನ್ನು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಫಸ್ಟ್ ಒಂದು ಸ್ಟಿಚ್ ಹಾಕಿ ನಂತರ ನಾನು ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಡಬಲ್ ಫೋಲ್ಡ್ ನಾವು 1¼ ಇಂಚಿಗೆ ಫೋಲ್ಡ್ ಮಾಡಿಕೊಂಡ್ರೆ ಸಾಕು, ಅರ್ಧ ಅರ್ಧ ಇಂಚು ಮಾಡಬೇಕಾಗಿಲ್ಲ. ಎರಡು ಸೈಡು ಕೂಡ 2 ಪೀಸ್ಗೂ ಈ ರೀತಿ ಸೇರಿಸ್ಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೇಕು. ಹೀಗೆ 2 ಸೈಡು ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ 2 ಸೈಡು ಕೂಡ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ಬಾಟಮನ್ನು ನಾವು ಪ್ಯಾಂಟ್ ಲೂಸ್ ಇಟ್ಟಿರ್ತೀವಲ್ಲ ಅಲ್ಲೇ ಸ್ಟಿಚ್ ಮಾಡ್ಕೋಬೇಕು. ನೀವಿಲ್ಲಿ ಕ್ಯಾನ್ವಾಸ್ ಬೇಕಾದರೂ ಕೂಡ ಹಾಕ್ಕೋಬೋದು. ನಾನು ಕ್ಯಾನ್ವಾಸ್ ಏನು ಹಾಕ್ತಾಯಿಲ್ಲ, ಎಕ್ಸ್ಟ್ರಾ ಕ್ಲಾತ್ ಇತ್ತಲ್ವ ಅದೇ ಕ್ಲಾತನ್ನು ಪಟ್ಟಿ ಥರ ಒಂದು 2 ಇಂಚಸ್ ಇರೋ ಥರ ಪಟ್ಟಿನ ಈ ರೀತಿ ಕಟ್ ಮಾಡಿಕೊಂಡು ಅದನ್ನೇ ಜಾಯಿನ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕು ಅಂತಂದರೆ ನೀವು ಕ್ಯಾನ್ವಾಸ್ ಸಿಗುತ್ತೆ ಪ್ಯಾಂಟ್ಗಳಿಗೇನೆ ಸಪ್ರೇಟ್ ಈ ರೀತಿ, ಅದನ್ನು ತಗೊಂಡು ಬಂದು ಹಾಕ್ಕೋಬೋದು. ಇಲ್ಲ ಕ್ಲಾತ್ ಬೇಕಾದ್ರೆ ಈ ರೀತಿ ಹಾಕ್ಕೋಬೋದು. ಅರ್ಧ ಇಂಚಿಗೆ ಮೊದಲಿಗೆ ನಾನು ಈ ರೀತಿ ಫೋಲ್ಡ್ ಮಾಡಿಕೊಂಡು ನಂತರ ನೋಡಿ ಈ ರೀತಿ 1 ಇಂಚಿಗೆ ಈ ರೀತಿ ಫೋಲ್ಡನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಇಲ್ಲಿ ಪ್ಯಾಂಟ್ ಲೂಸ್ ಇರುತ್ತಲ್ವ ಅಲ್ಲಿ ಸ್ವಲ್ಪ ತಿಕ್ಕಾಗಿರಬೇಕಲ್ವ ಕ್ಲಾತು, ಆದ್ದರಿಂದ ಈ ರೀತಿ ನಾವು ಕ್ಯಾನ್ವಾಸ್ ಅಥವಾ ಬೇರೆ ಕ್ಲಾತನ್ನು ಜಾಯಿನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತೀವಿ. ಇಲ್ಲಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕಿದ್ಮೇಲೆ ಎಡ್ಜಿಗೆ ಮತ್ತೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನಂತರ ಸೆಂಟರಲ್ಲೂ ಕೂಡ 1 ಅಥವಾ 2 ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾನು ಈ ರೀತಿ ರೌಂಡಾಗಿ ಸ್ಟಿಚ್ ಹಾಕ್ತಾ ಇದ್ದೀನಿ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. 2 ಪ್ಯಾಂಟ್ಗಳಿಗೂ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ನಾವು 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ವಲ್ಲ, ಆ ಮಾರ್ಜಿನನ್ನು ಬಿಟ್ಟು ರೀತಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ಮೊದಲು ಎಡ್ಜಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡೋಣ. ನೋಡಿ ಎಡ್ಜಿಗೇನೆ ಒಂದು ಸ್ಟಿಚ್ಚನ್ನು ಹಾಕ್ಕೊತ ಬರ್ತಾ ಇದ್ದೀನಿ. 1¼ ಇಂಚಷ್ಟು, 1/2 ಇಂಚಿಂದ 1/2 ಇಂಚಷ್ಟು ಮಾರ್ಜಿನನ್ನು ಬಿಟ್ಟು ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಕಂಟಿನ್ಯೂಸ್ ಆಗಿ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ನಂತರ ನಾವು ಮಾರ್ಜಿನನ್ನು ಬಿಟ್ಟು ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಬೇಕು ಅಂದರೆ ಅದರ ಪಕ್ಕದಲ್ಲಿ ಮತ್ತೆ ನಾವು ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೋಬೋದು, ಇಲ್ಲ 2 ಸ್ಟಿಚ್ ಇರುತ್ತಲ್ಲ ಈಗ ಎಡ್ಜ್ಗೊಂದು ಹಾಕಿರೋದು. ನಂತರ ನಾವು 1 ಇಂಚ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ತೀವಲ್ಲ, ಡಬಲ್ ಸ್ಟಿಚ್ ಇದ್ದರೂ ಪರವಾಗಿಲ್ಲ, ಬೇಕು ಅಂದರೆ ನಾವು ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೋಬೋದು. ನೋಡಿ ಕ್ಲಾತು ಸ್ವಲ್ಪ ಸಿಂಕ್ ಆದಂಗೆ ಅನ್ನಿಸ್ತಾ ಇತ್ತು, ಹಾಗೆ ಆದವಾಗ ನಾವು ಈ ರೀತಿ ಬಾಬಿನಲ್ಲಿ
ದಾರ ಸ್ವಲ್ಪ ಲೂಸಾಗಿರುತ್ತೆ, ಅದನ್ನು ತೆಗೆದು ಮತ್ತೆ ಒಂದ್ಸಲ ಹಾಕ್ಕೊಳ್ಳಿ. ಆಗ ಹಾಕ್ಕೊಂಡಾಗ ಸ್ಟಿಚ್ ಅನ್ನೋದು ನೀಟಾಗಿ ಬರುತ್ತೆ. ಈಗ ನಾನು ಮಾರ್ಜಿನನ್ನು ಬಿಟ್ಟು ಮತ್ತೆ ಒಂದು ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಇದು ಕೂಡ ಸ್ಟಿಚಿಂಗ್ ಆಗುತ್ತೆ. ಈಗ ಇದನ್ನು ಮತ್ತು ನಾವು ಪಟ್ಟಿ ಸ್ಟಿಚ್ ಮಾಡಿಟ್ಟಿದ್ದೀವಲ್ಲ ಸೈಡ್ಗೆ, ಎರಡನ್ನೂ ಕೂಡ ಜಾಯಿನ್ ಮಾಡ್ಕೊಳ್ಳೋಣ. ಎಲ್ಲಿಗೆ ನಾವು ಜೋಡಿಸ್ಕೋಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಮತ್ತು ಸ್ಟಿಚಿಂಗ್ ಮಾರ್ಜಿನ್ನು ಔಟ್ ಸೈಡ್ಗೆ ಬರಬೇಕು, ಅಂದರೆ ರಾಂಗ್ ಸೈಡ್ಗೆ ಬರಬೇಕು. ಮತ್ತು ಸ್ಟಿಚಸ್ಸು ಕೂಡ ರಾಂಗ್ ಸೈಡ್ಗೆ ಬರಬೇಕು. ಆ ರೀತಿ ಜೋಡಿಸ್ಕೊಳ್ಳಿ. ಹೆಚ್ಚು ಕಡಿಮೆ ಆದರೆ ಮತ್ತೆ ನಾವು ಸ್ಟಿಚ್ ಬಿಚ್ಚಬೇಕಾಗುತ್ತೆ. ಹೀಗೆ ಸ್ವಲ್ಪ ಸ್ವಲ್ಪನೇ ಪ್ಲೇಟ್ಸನ್ನು ಇಟ್ಕೊಳ್ತಾ, ಎಕ್ಸ್ಟ್ರಾ ಕ್ಲಾತ್ ಇರೋದು ಪ್ಲೇಟ್ಸನ್ನು ಇಟ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೋಬೇಕು. ಸ್ವಲ್ಪ ಸ್ಲೋ ಆಗೇ ಆಗಲಿ ಪ್ಲೇಟ್ಸನ್ನು ಇಟ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಇಲ್ಲಿ ಕೂಡ ನಾವು ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಒಂದು ಸಲ ನಾವು ರೌಂಡ್ ಫುಲ್ಲು ಕೂಡ ಸ್ಟಿಚ್ ಮಾಡಿಕೊಂಡ್ಮೇಲೆ ಅದ್ರ ಮೇಲೆ ಮತ್ತೆ ಇನ್ನೂ ಒಂದು ಸ್ಟಿಚ್ಚನ್ನು ಕೂಡ ಹಾಕ್ಕೋಬೇಕು. ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಸ್ಟಿಚ್ಚನ್ನು ಮಾಡಿಕೊಂಡ್ರೆ ನಮ್ಮ ಪ್ಯಾಂಟ್ ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಇದಕ್ಕೊಂದು ಲಾಡಿನ ಕೂಡ ಸ್ಟಿಚ್ ಮಾಡಿಕೊಂಡು ಸೇರಿಸ್ಕೊಂಡ್ರೆ ಸಾಕು. ಲಾಡಿ ಕೂಡ ಇದೇ ಕ್ಲಾತು ಮಿಕ್ಕಿರುತ್ತಲ್ವ, ಆ ಕ್ಲಾತಲ್ಲಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ರೌಂಡ್ ಫುಲ್ಲು ಕೂಡ ನಾನು ಈ ರೀತಿ ಸ್ಟಿಚ್ಚನ್ನು ಮಾಡಿದ್ದೀನಿ. ಅದ್ರ ಮೇಲೆ ಹಾಗೇ ಇನ್ನೂ ಒಂದು ಸ್ಟಿಚ್ಚನ್ನು, ಅಂದರೆ ಡಬಲ್ ಸ್ಟಿಚ್ಚನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಹೀಗೆ ಸ್ಟಿಚ್ ಮಾಡಿದ್ರೆ ಈಗ ನಮ್ಮ ಪ್ಯಾಂಟು ರೆಡಿ ಆಗುತ್ತೆ. ಇದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸ್ಟಿಚಿಂಗು ಕಂಪ್ಲೀಟ್ ಆಗೋಯಿತು. ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಈ ವಿಡಿಯೋ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಬಾಯ್.